ಪ್ರಯಾಣಿಕರಿದ್ದ ಬಸ್ ಹೈಜಾಕ್ ಮಾಡಿದ ಉಗ್ರರು. ಉಗ್ರರ ಸದೆ ಬಡಿದ ಗರುಡ ಪಡೆ. ಅಬ್ಬ, ಎಂತ ಮೈ ನವಿರೇಳಿಸೋ ಸಾಹಸ ದೃಶ್ಯ. ಉಗ್ರರಿಂದ ಪ್ರಯಾಣಿಕರಿದ್ದ ಬಸ್ ಹೈಜಾಕ್. ಸರ್ಕಾರದ ಜೊತೆಗಿನ ಸಂಧಾನ ವಿಫಲವಾಗಿದೆ. ತಡ ಎಂಟ್ರಿ ಕೊಟ್ಟಿದ್ದು ಗರುಡ ಪಡೆಯ ವೆಹಿಕಲ್ಗಳು. ಬಸ್ ಅಡ್ಡಗಟ್ಟಿ ಅರ್ಜುನ ಶ್ವಾನ ಒಳನುಗ್ಗಿ ಅಟ್ಯಾಕ್ ಮಾಡಿತ್ತು. ಹಿಂದೆಯೇ ಬಸ್ ಒಳಗೆ ನುಗ್ಗಿದ ಶಸ್ತ್ರಧಾರಿ ಕಮಾಂಡೋಗಳು ಉಗ್ರರನ್ನ ವಶಕ್ಕೆ ಪಡ್ಕೊಂಡು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ರು. ಇನ್ನು ಬಾಂಬ್ ಡಿಸ್ಪೋಸಲ್ ಟೀಮ್ನಿಂದ ಸ್ಫೋಟಕ ವಸ್ತುವನ್ನ ಡಿಸ್ಪೋಸ್ ಮಾಡಲಾಯಿತು. ಇದೆಲ್ಲವೂ ಕೋರ್ಮಂಗಲ ಕೆಎಸ್ಆರ್ಪಿ ಮೈದಾನದಲ್ಲಿ ನಡೆದ ಅಣುಕು ಪ್ರದರ್ಶನ. ತರಬೇತಿ ಪಡೆದ ತಂಡವಾಗಿದೆ ಹಾಗೂ ವೇದಿಕೆಯ ಎಡಭಾಗದಲ್ಲಿ ಅಂದರೆ ಮಾರ್ಗ ಮಧ್ಯದಲ್ಲಿ ಜಿಲ್ಲಾ ಡಿಸ್ಲಾಟ್ ತಂಡವು ಫ್ಲಾಗ್ ಹೊಂದಿದ ವಾಹನದಲ್ಲಿ ಡೈವರ್ಷನ್ ಆಗಿ ಕೆಂಪು ಬಣ್ಣದ ಫ್ಲಾಗ್ ಹೊಂದಿದ ವಾಹನವು ಮೈನ್ ಪ್ರೊಟೆಕ್ಟಿಂಗ್ ವೆಹಿಕಲ್ ಆಗಿದ್ದು ಸುಮಾರು 12 ಟನ್ ಭಾರವನ್ನು 3-4 kg ಟಿಎಂಟಿಗೆ ಸರಿಸಮಾನವಾದ ಸ್ಫೋಟಕವನ್ನು ಹಾಗೂ ಬುಲೆಟ್ ರೆಸಿಸ್ಟೆನ್ಸ್ ಟೈರ್ ಹೊಂದಿದ ವಾಹನ ಇದಾಗಿದೆ. ಸ್ಫೋಟಕದ ಮೂಲಕ ಡೈವರ್ಷನ್ ಮಾಡುತ್ತಿದ್ದಂತೆ ವಿಕ್ಟರ್ ಅಜಾಲ್ ಅರ್ಜುನ ಅಜಾಲ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಮಾಂಡರ್ಗಳು ಕೂಡ ಸಾಹಸಮಯ ಅಟ್ಯಾಕ್ ನಡೆಸುತ್ತಿದ್ದಾರೆ. ಅರ್ಜುನ ಡೈವಿಯನ್ನು ಹಠಾತ್ ಆಗಿ ಅಡೆಕ್ಟ್ ಮಾಡುತ್ತಿರುವಂತಹ ಅರ್ಜುನ, ಈ ಒಂದು ಅರ್ಜುನ ಡಾಗ್ ಅಜಾಲ್ ಸ್ನೇಹಿ ಟ್ರ್ಯಾಕಿ ಮೂಲದಲ್ಲಿಯೂ ಕೂಡ CRPF ಡಾಗ್ ಟ್ರೈನಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆದಿರುವ ಡಾಗ್ ಇದಾಗಿದ್ದು ಸುಮಾರು 224 pounds ಪರ್ ಸ್ಕ್ವೇರ್ ಇಂಚ್ ಬೈಟಿಂಗ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಡಾಗ್ ಇದಾಗಿದೆ. ಬಸ್ ಚಾಲಕನನ್ನು ಇಳಿಸುತ್ತಿದ್ದಂತೆ ಕಮಾಂಡರ್ಗಳು ತಮ್ಮ ಆಯುಧದ ಸುಪರ್ತಿನಲ್ಲಿ ಇಟ್ಟುಕೊಂಡಿರುವುದು ನಮಗೆ ಕಾಣಿಸುತ್ತಲಿದೆ. ಅಜಾದ್ನ ಹತ್ತಿರದಲ್ಲಿ ಸರ್ಚ್ ಪಾರ್ಟಿ ಕಮಾಂಡೋಗಳು ಕಾರ್ಯಾಚರಣೆಯಲ್ಲಿದ್ದು ವಾಹನದಲ್ಲಿರುವ ಅನುಮಾನಾಸ್ಪದ ಹಾಗೂ ಸಂಶಯಾಸ್ಪದ ಹಾಗೂ ಎಲ್ಲಾ ಪ್ರಯಾಣಿಕರನ್ನು ಬಗೆ ಬಗೆಯಾಗಿ ಪೂರ್ಣ ದೇಹ ತಪಾಸಣೆಯನ್ನು ಕಮಾಂಡೋಗಳ ತನಿಖಾದಲ್ಲಿ ಮಾಡಲಾಗುತ್ತಿದೆ. ವಾಹನದಲ್ಲಿರುವ ಅನುಮಾನಾಸ್ಪದ ಪ್ರಯಾಣಿಕರನ್ನು ಕಮಾಂಡೋಗಳು ತಪಾಸಣೆಯನ್ನು ಮಾಡಿ ತನ್ನ ಬಡ್ಡಿ ಕಮಾಂಡೋವಿಗೆ ಆಯುಧದ ಸುಪರ್ತಿನಲ್ಲಿ ಕುಳಿತಿರುವ ದೃಶ್ಯ ನಮಗೀಗ ಕಾಣಿಸುತ್ತಲಿದೆ. ಈ ಎಲ್ಲಾ ದೃಶ್ಯಗಳನ್ನ ನೋಡುತ್ತಿದ್ದ ಕಮಾಂಡೋಗಳ ಕಠಿಣ ಪರಿಶ್ರಮ ತರಬೇತಿ ಎದ್ದು ಕಾಣಿಸುತ್ತಿದೆ. ಹಾಗೂ ಅನುಮಾನಾಸ್ಪದ ವರ್ತನೆ ಕಂಡು ಬಂದಂತಹ ವ್ಯಕ್ತಿಯನ್ನ ಅವನ ಕೈ ಕಾಲುಗಳಿಗೆ ಹ್ಯಾಂಡ್ ಕಫ್ ಅನ್ನ ಹಾಕಿ ಆತ ಸ್ವಲ್ಪವೂ ಕದಲದಂತೆ ಮಾಡುತ್ತಿದ್ದಾರೆ. ಈಗ ಕಾರ್ಯಾಚರಣೆಯ ಮುಂದಿನ ಹಂತವಾಗಿ ಕಮಾಂಡರ್ ಅವರ ಆದೇಶದ ಮೇರೆಗೆ ಬಿಳಿ ಬಣ್ಣದ ಫ್ಲಾಗ್ ಹೊಂದಿದ ವಾಹನದಲ್ಲಿ CID ಅಂದರೆ ಯಾವುದೇ ತರಹದ ಸ್ಫೋಟಕವನ್ನ ಪತ್ತೆ ಹಚ್ಚಿ ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಹೊಂದಿರುವ ತಂಡವು ಸ್ಥಳಕ್ಕೆ ಕಾರ್ಯಾಚರಣೆಗೆ ಆಗಮಿಸುತ್ತಲಿದೆ. ಹೈಜಾಕ್ ಆದ ವಾಹನದಲ್ಲಿರುವ ಉಗ್ರರನ್ನು ಗರುಡ ಟಾಸ್ಕ್ ಫೋರ್ಸ್ ಕಮಾಂಡೋಗಳು ಹೊಡೆದುರುಳಿಸಿದ ನಂತರ ಹೈಜಾಕ್ ಬಸ್ಸಿನಲ್ಲಿ ಇರಬಹುದಾದಂತಹ IED ಅಂದರೆ ಸ್ಫೋಟಕವನ್ನು ಮತ್ತು ಉಗ್ರರು ತನ್ನ ದೇಹದಲ್ಲಿ ಹುದುಗಿಸಿಕೊಂಡಿರಬಹುದಾದ IED ಪತ್ತೆ ಹಚ್ಚಿ ಅದನ್ನು ನಿಷ್ಕ್ರಿಯಗೊಳಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ಅಂಡರ್ ವೆಹಿಕಲ್ ಸರ್ಚ್ ಮಿರರ್ನೊಂದಿಗೆ ಪೂರ್ಣ ಬಸ್ಸಿನ ಕೆಳಭಾಗವನ್ನು ಶೋಧಿಸುತ್ತಿರುತ್ತಾರೆ. ಹಾಗೂ ಎಕ್ಸ್ಪ್ಲೋಸಿವ್ ಡಿಟೆಕ್ಟಿವ್ ಡಾಗ್ ಸೋನಿ ಪೂರ್ಣ ಬಸ್ಸನ್ನು ಶೋಧನಾ ನಡೆಸುತ್ತಲಿದ್ದು ಉಗ್ರನು ತಾನು ಹೊಂದಿರುವಂತಹ ಸ್ಫೋಟಕದ ಬ್ಯಾಗ್ ಅನ್ನು ಪತ್ತೆ ಹಚ್ಚುವಲ್ಲಿ ಸೋನಿಯು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದು ಪತ್ತೆ ಹಚ್ಚುವಲ್ಲಿ ಸೋನಿ ಯಶಸ್ವಿ ಆಗಿದೆ. ಕಾರ್ಯಾಚರಣೆಯ ಮುಂದಿನ ಹಂತವಾಗಿ ಬಾಂಬ್ ಸೂಟ್ ಧರಿಸಿದ ಕಮಾಂಡೋವು ಸ್ಥಳಕ್ಕೆ ಆಗಮಿಸುತ್ತಲಿದ್ದು
ಈ ಬಾಂಬ್ ಸೂಟ್ MK5 ಮಾಡೆಲ್ ಆಗಿದ್ದು 3 kg ವರೆಗಿನ ಎಕ್ಸ್ಪ್ಲೋಸಿವ್ ಸ್ಫೋಟಕ ಧಮಾಕವನ್ನ 1 meter ಸಮೀಪದವರೆಗೆ ತಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾಗೂ ಉಗ್ರನು ತಂದಿರುವಂತಹ ಆಯುಧವನ್ನ ಹಸ್ತಾಂತರಿಸುತ್ತಿದ್ದಾರೆ ಬಾಂಬ್ ಸೂಟ್ ಧರಿಸಿದ ಕಮಾಂಡು. ಹಾಗೂ ತಮ್ಮಲ್ಲಿರುವಂತಹ ಎಕ್ಸ್ಪ್ಲೋಸಿವ್ ವೆಪನ್ ಡಿಟೆಕ್ಟರ್ ಒಂದಿಗೆ ದೇಹದ ತಪಾಸಣೆಯನ್ನ ನಡೆಸುತ್ತಿರುತ್ತಾರೆ. ಸೋನಿ ಪತ್ತೆ ಹಚ್ಚಿದ ಬ್ಯಾಗ್ ಅನ್ನ ವೆಪನ್ ಡಿಟೆಕ್ಟರ್ ಒಂದಿಗೆ ಪತ್ತೆ ಹಚ್ಚಿ ಬ್ಯಾಗಿನಲ್ಲಿರುವಂತಹ ಸ್ಫೋಟಕವು ಪತ್ತೆಯಾದ ಕಾರಣದಿಂದಾಗಿ ಟೆಲಿಸ್ಕೋಪಿಕ್ ಮ್ಯಾನಿಪ್ಯುಲೇಟರ್ ನಿಂದ ದೊರೆತಂತಹ IED ಬ್ಯಾಗ್ ಅನ್ನು ಸೇಫ್ ಡಿಸ್ಪೋಸಲ್ ಏರಿಯಾಗೆ ಕೊಂಡೊಯ್ಯುವ ಕಾರ್ಯಾಚರಣೆಯನ್ನ CIED ಕಮಾಂಡ್ ನಡೆಸುತ್ತಿರುತ್ತಾರೆ. ಕಾರ್ಯಾಚರಣೆಯ ಪೂರ್ಣ ಸಫಲತೆಯನ್ನು ಕಂಡಂತಹ ಯೋಧಾ ತಂಡಗಳು ಅಂಬುಲೆನ್ಸ್ ನಲ್ಲಿ ಇವಾಕ್ಯುಯೇಷನ್ ಪ್ರೊಸೀಜರ್ ನಡೆಸಲು ವೈದ್ಯಕೀಯ ತಂಡವು ಸ್ಥಳಕ್ಕೆ ಆಗಮಿಸುತ್ತಲಿದೆ. ಸ್ಥಳದಲ್ಲಿ ಅಸ್ವಸ್ಥಗೊಂಡ ಗಾಯಗೊಂಡ ಪ್ರಯಾಣಿಕರನ್ನು ಸ್ಥಳೀಯ ಆಸ್ಪತ್ರೆಗೆ ಸೂಕ್ತ ಚಿಕಿತ್ಸೆಗೆ ಕೊಂಡೊಯ್ಯುವ ಕೆಲಸದಲ್ಲಿ ವೈದ್ಯಕೀಯ ತಂಡವು ಕಾರ್ಯನಿರ್ವಹಿಸುತ್ತಿರುತ್ತದೆ. ಇಂದು ನಮ್ಮ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿರುವುದು ಗೌಡಾ ತಂಡವು ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಅಂತರರಾಜ್ಯಗಳ ಅಗ್ನಿ ಪರೀಕ್ಷಾ ಎಕ್ಸರ್ಸೈಸ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಹಾಗೂ ಕೌಂಟರ್ IED ತಂಡವು ಅಗ್ನಿಶಮನ್ ಎಕ್ಸರ್ಸೈಸ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವ ರಾಜ್ಯದ ಕೀರ್ತಿ ಪತಾಕೆ ಹಾರಿಸಿರುವ ತಂಡವಾಗಿರುತ್ತದೆ. ಕಾರ್ಯಾಚರಣೆಯ ಪೂರ್ಣ ಸಫಲತೆಯನ್ನು ಕಂಡ ದೊಡ್ಡ ತಂಡದ ಆಪರೇಷನಲ್ ಕಮಾಂಡರ್ ಅವರು ಕಾರ್ಯಾಚರಣೆಯ ಮುಕ್ತಾಯಕ್ಕಾಗಿ ಮಾನ್ಯ ಗೃಹ ಮಂತ್ರಿಗಳಿಗೆ ಅನುಮತಿಯನ್ನ ಕೋರಲಿದ್ದಾರೆ. ಕಾರ್ಯಾಚರಣೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ತಂಡವನ್ನು ಹೊರ ನಡೆಸಲು ಮಾನ್ಯರ ಅನುಮತಿಯನ್ನು ಕೋರುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಇಂತಹ ಕೃತ್ಯವನ್ನ ಎಂದೂ ಬಿಡುವುದಿಲ್ಲ. ಅಪ್ಪಿತಪ್ಪಿ ಬಂದಕ್ಕೆ ಆದರೆ ಜೀವಂತವಾಗಿ ನೀವು ಹೋಗುವುದು ಅಸಾಧ್ಯ ಎಂಬ ಎಚ್ಚರಿಕೆಯನ್ನ ಭಯೋತ್ಪಾದಕರಿಗೆ ಹಾಗೂ ಭರವಸೆಯನ್ನು ದೇಶದ ಜನರಿಗೆ ನೀಡುತ್ತಾ ಅಜಾದ್ ಕಮಾಂಡರ್ ಅವರು ಹಿರಿಯ ಅಧಿಕಾರಿಗಳವರ ಆದೇಶವನ್ನ ಪಡೆದು ಸಿಚುವೇಶನ್ ಹ್ಯಾಂಡ್ ಓವರ್ ಮಾಡಿ ದೃಢ ಪಡೆಯು ಮುಂದಿನ ಕಾರ್ಯಾಚರಣೆಗೆ ಸಿದ್ಧರಾಗಲು ತೆರಳುತ್ತಿದ್ದಾರೆ. KSRP ಮೈದಾನದಲ್ಲಿ ನಡೀತಾ ಇರೋ ವಾರ್ಷಿಕ ಕ್ರೀಡಾಕೂಟದಲ್ಲಿ ಗರುಡ ಪಡೆಯ ಅಣುಕು ಪ್ರದರ್ಶನ ಎಲ್ಲರನ್ನ ರೋಮಾಂಚನಗೊಳಿಸಿತ್ತು. ಸ್ವತಃ ಗೃಹ ಸಚಿವರೇ ಗರುಡ ಪಡೆಯ ಅಣುಕು ಪ್ರದರ್ಶನ ಕಂಡು ಹುಬ್ಬೇರಿಸಿದ್ರು. ಇನ್ನು ಗರುಡ ಪಡೆಯ ಸಾಹಸ ನಿಜಕ್ಕೂ ನೋಡುಗರನ್ನ ರೋಮಾಂಚನಗೊಳಿಸಿತ್ತು. ಎಂಥದ್ದೇ ಕ್ಲಿಷ್ಟಕರ ಸನ್ನಿವೇಶ ಬಂದ್ರೂ ನಾವು ರೆಡಿ ಅನ್ನೋ ಸಂದೇಶವನ್ನ ISDಯ ಗರುಡ ಪಡೆ ರವಾನೆ ಮಾಡುವ ಕೆಲಸ ಮಾಡಿದೆ. ನರಸಿಂಹಮೂರ್ತಿ, ಪಬ್ಲಿಕ್ TV, ಬೆಂಗಳೂರು.